ಹಾಯ್ ಅರುಣ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಪಾಟೀಲ್. ಎಲ್ರಿಗೂ ಪಾಟೀಲ್ ಟೀಚರ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸೊ ಸ್ವಾಗತ ಹಂಗೆ ಎಲ್ರಿಗೂ KSLU ಅಪ್ಡೇಟ್ಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಅಪ್ಡೇಟನ್ನು ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ, ಭಾಳಷ್ಟು KSLU ಸ್ಟೂಡೆಂಟ್ಸ್, ಅದರಲ್ಲೇ ಎಕ್ಸ್ಪೆಷಲಿ ಎಕ್ಸಾಮಲ್ಲಿ ಫೇಲಾದಂಥ ವಿದ್ಯಾರ್ಥಿಗಳು ನನಗೆ ಸತತವಾದಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆ ಪ್ರಶ್ನೆ ಏನಪ್ಪ ಅಂತಂದರೆ, ಬ್ರೋ, ಆರ್ ವಿ ಬೆಸ್ಟ, ಸಿ ವಿ ಬೆಸ್ಟ, ಐ ಮೀನ್ಸ್ ರಿವ್ಯಾಲ್ಯೂಷನ್ ಬೆಸ್ಟ್ ಅಥವಾ ಚಾಲೆಂಜ್ ರಿವ್ಯಾಲ್ಯೂಷನ್ ಬೆಸ್ಟ್ ಅಂತ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಈಗ ಅಪ್ಡೇಟನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನೀವು ನಮ್ಮ ಚಾನಲ್ಗೆ ಹೊಸಬಾಗಿದ್ರೆ ಕೆಳ ಕಾಣ್ತಾ ಇರುವಂಥ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಕರೆ ಮಾಡೋಣ, ವಿಡಿಯೋನ ಶುರು ಮಾಡೋಣ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಭಾಳಷ್ಟು ಸ್ಟೂಡೆಂಟ್ಸ್ಗಳು ಫೇಲ್ ಆಗಿದ್ದೀರಾ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾಕಂತಂದರೆ ನೀವು ರಿವ್ಯಾಲ್ಯೂಷನ್ನಲ್ಲಿ ಪಾಸ್ ಆಗುವಂಥ ಸಾಧ್ಯತೆ 90% ಇರುತ್ತೆ. ಯಾಕಂತಂದರೆ ಕೆಲವಿಷ್ಟು ವಿದ್ಯಾರ್ಥಿಗಳು ಬರೆದು ಬಿಟ್ಟು ಕೂಡ ಫೇಲ್ ಆಗಿರ್ತಾರೆ, ವ್ಯಾಲ್ಯೂಯೇಷನ್ ಸರಿಯಾಗಿ ನಡೆದಿರೋದಿಲ್ಲ ಅಥವಾ ಸ್ಕ್ಯಾನಿಂಗ್ ಆಗಿರೋದಿಲ್ಲ, ಪೇಪರು 2-3 ಪೇಜಸ್ಸು ಆಗಿರೋದಿಲ್ಲ. ಅಂಥ ವಿದ್ಯಾರ್ಥಿಗಳು ಭಾಳ ಟೆನ್ಷನ್ ಮಾಡ್ಕೊಂಬಿಟ್ಟು, ಅಯ್ಯೋ ಫೇಲ್ ಆಗೋಯ್ತು ನಂದು ಅಂತ ಭಾಳಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ರಿವ್ಯಾಲ್ಯೂಷನ್ ಹಾಕಿ. ಓಕೆ, ಹಾಂ, ಈಗ ರಿವ್ಯಾಲ್ಯೂಷನ್ ಬೆಸ್ಟು ಅಥವಾ ಚಾಲೆಂಜ್ ರಿವ್ಯಾಲ್ಯೂಷನ್ ಬೆಸ್ಟು ಎರಡಕ್ಕೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ರಿವ್ಯಾಲ್ಯೂಯೇಷನ್ಗೂ ಚಾಲೆಂಜ್ ರಿವ್ಯಾಲ್ಯೂಷನ್ಗೂ ವ್ಯತ್ಯಾಸ ಸಿಂಪಲ್ಲು. ರಿವ್ಯಾಲ್ಯೂಷನ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಪೇಪರನ್ನು ಕರೆಕ್ಷನ್ ಮಾಡ್ತಾರೆ, ಅದರ ಜೊತೆಗೆ ನೀವು ತೆಗೆದಿರುವಂಥ ಅಂಕಗಳಿಗೆ ಡಿವೈಡೆಡ್ ಬೈ 2 ಪ್ರೊಸೀಜರು ನಡೆಯುತ್ತೆ. ಚಾಲೆಂಜ್ ರಿವಾಲ್ಯೂಷನಲ್ಲಿ ಯಾವ ಥರ ಅಂತ ನೀವು ಕೇಳ್ಬೋದು. ಚಾಲೆಂಜ್ ರಿವಾಲ್ಯೂಷನಲ್ಲಿ ಸಿಂಪಲ್ಲು, ಮತ್ತೊಂದು ಸಲ ಕರೆಕ್ಷನನ್ನು ಮಾಡ್ತಾರೆ. ಓಕೆ, ಮತ್ತಂದರೆ ಹೊಸದಾಗಿ ಕರೆಕ್ಷನನ್ನು ಮಾಡ್ತಾರೆ ಚಾಲೆಂಜ್ ರಿವಾಲ್ಯೂಷನಲ್ಲಿ. ಆದರೆ ರಿವ್ಯಾಲ್ಯೂಷನಲ್ಲಿ ಹೊಸದಾಗಿ ಕರೆಕ್ಷನ್ ಮಾಡೋದಿಲ್ಲ. ಎಲ್ಲಿ ಕರೆಕ್ಷನ್ ಮಾಡದೆ ಇರ್ತಾರೋ ಆ ಪೇಪರ್ಗಳನ್ನು ಕರೆಕ್ಷನ್ ಮಾಡಿ ಅದರಲ್ಲಿ ನೀವು ತೆಗೆದಿರುವಂಥ ಅಂಕಗಳಿಗೆ ಡಿವೈಡೆಡ್ ಬೈ 2 ಪ್ರೊಸೀಜರನ್ನು ಮಾಡಿಬಿಟ್ಟು ಮಾರ್ಕ್ಸನ್ನೇ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕೊಡೋದಾದರೆ, ಒಂದು 25 ಮಾರ್ಕ್ಸನ್ನು ತೆಗೆದುಕೊಂಡ್ರಿ, ಫೇಲ್ ಆಗೋಯ್ತಪ್ಪ ಸಬ್ಜೆಕ್ಟು, ತದನಂತರ ರಿವ್ಯಾಲ್ಯೂಷನ್ ಆಗ್ತೀರಾ, ಒಂದು 40 ಬರುತ್ತೆ, ಅದರಲ್ಲಿ ಡಿವೈಡೆಡ್ ಬೈ 2 ಪ್ರೊಸೀಜರನ್ನು ಮಾಡಿಬಿಟ್ಟು ಎಷ್ಟು ಅಂಕ ಬರುತ್ತೋ ಅಷ್ಟು ಅಂಕಗಳನ್ನು ಕೊಡ್ತಾರೆ, ಫೇಲ್ ಆದರೂ ಆಗ್ಬೋದು. ಓಕೆ, ಕೆಲವಿಷ್ಟು ವಿದ್ಯಾರ್ಥಿಗಳಿಗೆ 31 ಕೊಟ್ಟು ಫೇಲ್ ಮಾಡಿರುವಂಥ ಸಂದರ್ಭಗಳನ್ನು ಸಹ ನಾವು ನೋಡಿದ್ದೀವಿ. ಆ ರೀತಿ ವ್ಯಾಲ್ಯೂಯೇಷನ್ ನಡೆಯುತ್ತೆ, ಪ್ರೊಸೀಜರು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಚಾಲೆಂಜ್ ರಿವ್ಯಾಲ್ಯೂಯೇಷನ್ ಈಸ್ ಬೆಟರ್ ದೆನ್ ರಿವ್ಯಾಲ್ಯೂಯೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ರಿವ್ಯಾಲ್ಯೂಯೇಷನ್ ಡೇಟು ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂತಂದರೆ, ಕಾಲೇಜು 22nd ಓಪನ್ ಆಗುತ್ತೆ. ಹಾಗಾಗಿ ಅದೇ ವೀಕು 27th ಅಥವಾ 24th ಈ ಥರ ಡೇಟ್ಗಳಲ್ಲಿ ಶುರುವಾಗ್ಬೋದು ವ್ಯಾಲ್ಯೂಯೇಷನ್. ರಿವ್ಯಾಲ್ಯೂಯೇಷನ್ ಡೇಟನ್ನು ಬಿಡುವಂಥ ಸಾಧ್ಯತೆ ಇದೆ ಯೂನಿವರ್ಸಿಟಿ. ಮುಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಅಮೌಂಟ್ ಎಷ್ಟು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ರಿವ್ಯಾಲ್ಯೂಯೇಷನ್ಗೆ ಅಮೌಂಟು 500 ರೂಪಾಯಿ, ಅದೇ ರೀತಿ ಚಾಲೆಂಜ್ ರಿವ್ಯಾಲ್ಯೂಯೇಷನ್ಗೆ 2000 ರೂಪಾಯಿ. ಓಕೆ, 2000 ರೂಪಾಯಿ ಚಾಲೆಂಜ್ ರಿವ್ಯಾಲ್ಯೂಯೇಷನ್ಗೆ, ಬರೀ ರಿವ್ಯಾಲ್ಯೂಯೇಷನ್ಗೆ 500 ರೂಪಾಯಿ. ಓಕೆ, ಇದಿಷ್ಟು ಒಂದು ಸಣ್ಣ ಅಪ್ಡೇಟ್ ಆಗಿತ್ತು. ಮುಂದಿನ ಹೆಚ್ಚು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.